ಮಾನ್ಯ ಅಧ್ಯಕ್ಷರೇ, ಈ ಭಾರತೀಯ ಜನತಾ ಪಕ್ಷದವ್ರು ಇರಲಿಲ್ಲಲ್ಲ, 2008 ಇರ್ಬೋದು, 2018 ಇರ್ಬೋದು, ಯಾವತ್ತಾರು 113ಕ್ಕಿಂತ ಜಾಸ್ತಿ ತಗೊಂಡಿದ್ದಾರ ಹೇಳಿ ನೋಡೋಣ. ಇವರೆಲ್ಲ ಹಿಂಭಾಗಲಿಂದ ಬಂದಿರೋದು ಮಿಸ್ಟರ್ ಯತ್ನಾಳ್. ನೀವು ಮುಂದೆ ಒಂದು ವೇಳೆ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋ ಅವ್ರು ನೀವು. ನೀವು ಹೊಂದಾಣಿಕೆ ಆಗ್ಯವ್ರ ಅಂತ ಯಾರು ಅಂತ ಸ್ವಲ್ಪ ಪಾಯಿಂಟ್ ಔಟ್ ಮಾಡು. ಯಾರು ಹೊಂದಾಣಿಕೆ ಆಗೋರು ಅಂತ ಯಾರ್ರಿ? ಹೊಂದಾಣಿಕೆ ಆಗಿರೋರು ಏನ್ರಿ ನಿಮ್ ಕಡೆ ಅವ್ರು ಯಾರ್ರಿ? ನೀವೇ ಯಾರ್ರಿ ಹೇಳ್ರಿ? ಅಲ್ಲ, ಹೊಂದಾಣಿಕೆ ಅಂತ ಹೊಂದಾಣಿಕೆ ಆಗಿದೆ ಅಂತ ಹೇಳಿದ್ರಿ, ಅವ್ರು ಯಾರ್ಯಾರು ಅಂತ ಹೇಳಿಯಪ್ಪ. ನಾವು ಇಡೀ ಡಣಾಡಂಗರ ಸಾರ್ವಜನಿಕವಾಗಿನೇ ಹೇಳಿದ್ದೀನಿ. ಅವ್ರು ಯಾರ್ಯಾರು ನಿಮ್ಮ ಪಾರ್ಟಿನಲ್ಲಿ ಯಾರ್ಯಾರು ಬ್ಲ್ಯಾಕ್ ಶೀಪ್ಗಳು ಯಾರ್ಯಾರು? ನೋಡಿ, ಅದು ಹೇಳಿದ್ರೆ ಅದು ಕೇಳಿದ್ರೆ ಹೇಳೋಕ್ಕಾಗಲ್ಲ, ಸುಮ್ಮನೆ ಹೇಳೋದು ಅಷ್ಟೇ. ಇವೆಲ್ಲ ಇರ್ತವೆ ಬಸವರಾಜ್ ರಾಜಕಾರಣದಲ್ಲಿ. ಈಗ ನಾವು ನಮಗೂ ಗೊತ್ತು ನಿಮಗೂ ಗೊತ್ತು, ನಾವು ನೀವು ಒಂದು ಕಡೆ ಇದ್ದು ರಾಜಕಾರಣ ಮಾಡೀವಿ, ಎದುರುಗಡೆ ಇದ್ದು ರಾಜಕಾರಣ ಮಾಡಿದ್ದೇವೆ. ಹಲವಾರು ವಿಚಾರಗಳು ನಿಮ್ಮ ಮನಸ್ಸಿನ ಇದರ ಒಳಗಡೆನೆ ಹಂಗೆ ಉಗ್ದಿದ್ದಾವೆ, ನಮ್ಮ ಮನಸ್ಸಲ್ಲಿ ಹಂಗೆ ಉಗ್ದಿದ್ದಾವೆ, ಏನು ಮಾಡೋಕ್ಕಾಗಲ್ಲ. ಅವು ಯಾವತ್ತಾದರೂ ಒಂದು ದಿವಸ ಸ್ಫೋಟ ಆಗ್ತವೆ. ಅದೇ ಅದೇ, ನೀವು ಇದೊಂದೇ ಸತ್ಯ ಹೇಳೋದು. ಈಗ ಇಲ್ಲಿ ವಿಧಾನಸೌಧದಲ್ಲಿ ಹೊರಗಡೆ ಎಲ್ಲ ಸತ್ಯ ಹೇಳ್ತೀಯ, ಇಲ್ಲಿ ಮಾತ್ರ ಇದೇ ಸತ್ಯ ಹೇಳಿದ್ರು. ಅಲ್ಲ, ನಿಮ್ಮ ಏನೇ ಆದರೂ ಒಟ್ಟಿಗೆ ಮಾಡಿದ್ದೀವಿ ಅಂತ ಹೇಳಿದೇವಲ್ಲ, ನಾನು ಎಷ್ಟು ಸತ್ಯ ಹೇಳಿದ್ದೀನಿ ಅಷ್ಟೇ ನಿಮ್ಮದು ಪಾಲಿದೆ ಅದರಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.